ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ಮೇ 2023, ಇಂದು ಚಂದ್ರಗ್ರಹಣ ಇದೆ. ಭಾರತದಲ್ಲಿ ಎಷ್ಟು ಗಂಟೆಗೆ ಶುರುವಾಗುತ್ತದೆ, ಸೂತಕ ಕಾಲದ ಸರಿಯಾದ ಸಮಯ, ಗರ್ಭಿಣಿ ಮಹಿಳೆಯರು ಖಂಡಿತವಾಗಿ ಈ ಕೆಲಸಗಳನ್ನು ಮಾಡಿರಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ವರ್ಷ 2023ರ ಹಿಡಿಯುವಂಥ ಮೊದಲನೆಯ ಚಂದ್ರಗ್ರಹಣದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಈ ಗ್ರಹಣವು ಭಾರತದಲ್ಲಿ ಎಷ್ಟು ಗಂಟೆಗೆ ಕಾಣುತ್ತದೆ, ಇದರ ಸೂತಕ ಕಾಲದ ಸರಿಯಾದ ಸಮಯ ಏನಿರುತ್ತದೆ, ಮತ್ತು ಗರ್ಭಿಣಿ ಮಹಿಳೆಯರು ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸಗಳನ್ನು ಮಾಡಬಾರದು, ಇವುಗಳನ್ನು ಅವರು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸ್ನೇಹಿತರೆ, ಈ ಗ್ರಹಣದ ಪ್ರಭಾವ ವೈಜ್ಞಾನಿಕ ಹಾಗೂ ಧಾರ್ಮಿಕ ಪದ್ಧತಿಯಿಂದಲೂ ಸರಿ ಮಾನವ ಜೀವನದ ಮೇಲೆ ಇದರ ಪ್ರಭಾವ ಬೀಳುತ್ತದೆ. ಇದೇ ಒಂದು ಕಾರಣದಿಂದ ಪ್ರತಿ ವರ್ಷ ಬರುವಂಥ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣದ ವಿಷಯಗಳಲ್ಲಿ ಎಲ್ಲ ಮನುಷ್ಯರ ಮನಸ್ಸಿನಲ್ಲಿ ತುಂಬಾ ಉತ್ಸಾಹ ಮೂಡಿರುತ್ತದೆ. ಗ್ರಹಣದಂಥ ಭೌಗೋಳಿಕ ಘಟನೆಗಳಿಗೆ ತಮ್ಮ ವೈಜ್ಞಾನಿಕ ಆಧಾರ ಹೊಂದಿರುವುದರ ಜೊತೆಗೆ ಇವುಗಳಿಗೆ ತಮ್ಮದೇ ಆದ ಜ್ಯೋತಿಷ್ಯ ಮಹತ್ವ ಕೂಡ ಇರುತ್ತದೆ. ವರ್ಷದ ಮೊದಲನೆಯ ಈ ಚಂದ್ರಗ್ರಹಣವು 5 ಮೇ ದಿನ ಶುಕ್ರವಾರದ ದಿನ ಇರುತ್ತದೆ. ಇದು 2023ರ ವರ್ಷದ ಮೊದಲನೆಯ ಚಂದ್ರಗ್ರಹಣ ಆಗಿದೆ. ಇದು ಒಂದು ಉಪಚಾಯ ಚಂದ್ರಗ್ರಹಣ ಆಗಲಿದೆ. ವಿಡಿಯೋ ಮುಂದುವರೆಸುವ ಮುನ್ನ ಎಲ್ಲರೂ ಭಕ್ತಿಯಿಂದ ಜೈ ಚಂದ್ರದೇವಾಯ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಮೂಲಕ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಸ್ನೇಹಿತರೆ, ಈ ಚಂದ್ರಗ್ರಹಣವು ಭಾರತೀಯ ಸಮಯಾನುಸಾರವಾಗಿ 5 ಮೇ ದಿನದಂದು ರಾತ್ರಿ 8:45 ಹಿಡ್ಕೊಂಡು ರಾತ್ರಿ 1 ಗಂಟೆಯ ತನಕ ಈ ಗ್ರಹಣ ಇರುತ್ತದೆ. ಭಾರತ ದೇಶವನ್ನು ಹಿಡ್ಕೊಂಡು ಹಲವಾರು ದೇಶಗಳಲ್ಲಿ ಇದರ ಪ್ರಭಾವ ಇರುತ್ತದೆ. ಅಂದರೆ ಪೂರ್ಣವಾಗಿ ಭಾರತದಲ್ಲಿ ಇದರ ದಶೆ ಕಾಣೋದಿಲ್ಲ. ಆದರೆ ನಿಮಗೆ ಮಾಹಿತಿಗಾಗಿ ಹೇಳೋದಾದರೆ ಇದು ದಕ್ಷಿಣ ಆಫ್ರಿಕಾ, ಯುರೋಪ್ನ ಕೆಲ ಭಾಗಗಳಲ್ಲಿ, ಏಷ್ಯಾದ ಕೆಲವು ಭಾಗಗಳಲ್ಲಿ, ಅಂಟಾರ್ಟಿಕಾ, ಅಟ್ಲಾಂಟಿಕ, ಹಿಂದ್ ಮಹಾಸಾಗರದ ಕೆಲವು ಭಾಗಗಳಲ್ಲಿ, ಪ್ರಶಾಂತ ಮಹಾಸಾಗರ, ಆಸ್ಟ್ರೇಲಿಯಾ, ಇವತ್ತು ಯುರೋಪ್ನ ಕೆಲ ಭಾಗಗಳಲ್ಲಿ ಕಂಡುಬರುತ್ತದೆ. ಈ ಚಂದ್ರಗ್ರಹಣವು ಸ್ವಾತಿ ಮತ್ತು ವಿಶಾಖ ನಕ್ಷತ್ರದ ಜೊತೆಗೆ ತುಲಾರಾಶಿಯ ಮೇಲೆ ಇದರ ಪ್ರಭಾವ ಇರುತ್ತದೆ. ಅಂದರೆ ತುಲಾರಾಶಿಯಲ್ಲಿ ಹಿಡಿಯುತ್ತದೆ. ಹಾಗಾಗಿ ವಿಶಾಖ ನಕ್ಷತ್ರದ ಜೊತೆಗೆ ಸ್ವಾತಿ ನಕ್ಷತ್ರವನ್ನು ಹಿಡ್ಕೊಂಡು ತುಲಾರಾಶಿಯ ಜನರಲ್ಲಿ ಇದರ ಪ್ರಭಾವ ಹೆಚ್ಚಾಗಿರುತ್ತದೆ. ಈ ಜನರು ಚಂದ್ರಗ್ರಹಣದ ವಿಷಯಕ್ಕೆ ಸಂಬಂಧಿಸಿದಂಥ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ. ಈ ವರ್ಷದ ಮೊದಲನೆಯ ಈ ಚಂದ್ರಗ್ರಹಣವು ಭಾರತದಲ್ಲಿ ಪೂರ್ಣವಾಗಿ ಕಾಣೋದಿಲ್ಲ. ಆದರೆ ಇದರ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕಾಗುತ್ತದೆ. ಈ ಸೂತಕ ಕಾಲಕ್ಕೆ ಮಾನ್ಯತೆ ಇರೋದಿಲ್ಲ, ಆದರೆ ಇದರ ನಿಯಮಗಳನ್ನು ಖಂಡಿತವಾಗಿ ಪಾಲಿಸಬೇಕು. ಇಲ್ಲಿ ನಿಮ್ಗೆ ಹೇಳೋದಾದರೆ ಸೂತಕ ಕಾಲವು ಚಂದ್ರಗ್ರಹಣದ 9 ಗಂಟೆ ಮುನ್ನವೇ ಶುರುವಾಗುತ್ತದೆ. ಸೂತಕ ಕಾಲದ ಸಮಯ 5 ಮೇ ದಿನದಂದು ಮಧ್ಯಾಹ್ನ 11:45 ಶುರುವಾಗುತ್ತದೆ. ಭಾರತೀಯ ಸಮಯಾನುಸಾರವಾಗಿ ರಾತ್ರಿ 1 ಗಂಟೆ ಈ ಸೂತಕ ಕಾಲದ ಸಮಾಪ್ತಿಯೂ ಆಗುತ್ತದೆ. ಸ್ನೇಹಿತರೆ, ಗ್ರಹಣ ಯಾವುದೇ ಸ್ಥಳದಲ್ಲಿ ನಡೆದರೂ ಸರಿ ಭೂಮಿಯ ಮೇಲಿರುವಂಥ ಎಲ್ಲ ಜೀವಜಂತುಗಳ ಮೇಲೆ ಇದರ ಪ್ರಭಾವ ಬಿದ್ದೇ ಬರುತ್ತದೆ. ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಎಚ್ಚರಿಕೆಗಳನ್ನು ವಹಿಸೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಗರ್ಭಿಣಿ ಮಹಿಳೆಯರು ಮನೆಯಿಂದ ಆಚೆ ಹೋಗಬಾರದು. ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಚಾಕು ಚೂರಿ ಅಂತ ಹರಿತಾದ ವಸ್ತುಗಳ ಬಳಕೆಯನ್ನು ಮಾಡಬಾರದು. ಪೂಜೆ ಪಾಠಗಳನ್ನು ಮಾಡಬಾರದು. ದೇವರ ದ್ವಾರಗಳನ್ನು ಮುಚ್ಚಿರಬೇಕು. ಗ್ರಹಣ ಸಮಯದಲ್ಲಿ ತುಳಸಿ ಎಲೆಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿರಿ. ಯಾರು ಗರ್ಭಿಣಿ ಮಹಿಳೆಯರು ಇರ್ತಾರೋ ಅವರು ತಮ್ಮ ಶಿಶುವಿನ ರಕ್ಷಣೆಗಾಗಿ ಖಂಡಿತವಾಗಿ ಮಂತ್ರಗಳನ್ನು ಜಪ ಮಾಡಿರಿ. ಅಂದರೆ ಗ್ರಹಣ ಕಾಲದಲ್ಲಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿರಿ, ಅಥವಾ ಜಯ ಶ್ರೀಕೃಷ್ಣ, ಜಯ ಶ್ರೀರಾಮ್ ಈ ರೀತಿಯ ಮಂತ್ರಗಳನ್ನು ಜಪ ಮಾಡಬಹುದು. ಇಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಜಪ ಮಾಡಿರಿ. ಸಾಧ್ಯವಾದರೆ ಚಂದ್ರದೇವರ ಮಂತ್ರವನ್ನು ಸಹ ಜಪ ಮಾಡಿರಿ. ಸ್ನೇಹಿತರೆ, ಈ ಸಮಯದಲ್ಲಿ ಯಾರೇ ಗರ್ಭಿಣಿ ಮಹಿಳೆಯರಿದ್ದರೂ ಜಗಳ ವಾದ ವಿವಾದಗಳಿಂದ ದೂರನೇ ಇರಬೇಕು. ಮತ್ತು ಗ್ರಹಣ ಕಾಲದಲ್ಲಿ ಅಡುಗೆಯನ್ನು ತಯಾರಿಸೋದು, ಅಡುಗೆ ಮಾಡೋದು ನಿಷೇಧಿಸಲಾಗಿದೆ. ನಿದ್ರೆ ಮಾಡೋದು ಕೂಡ ನಿಷೇಧಿಸಲಾಗಿದೆ. ಹಾಗಾಗಿ ಮನೆಯಿಂದ ಆಚೆ ಬರಬಾರ್ದು, ಕಿಟಕಿಗಳನ್ನು ಓಪನ್ ಆಗಿ ಬಿಡಬಾರ್ದು. ಗರ್ಭಿಣಿ ಮಹಿಳೆಯರು ಯಾವಾಗ ಗ್ರಹಣ ಮುಗಿಯುತ್ತದೆಯೋ, ಗ್ರಹಣ ಮುಗಿದ ನಂತರ ಗರ್ಭಿಣಿ ಮಹಿಳೆಯರು ಸ್ನಾನಗಳನ್ನೆಲ್ಲ ಮಾಡಿ ಸ್ವಚ್ಛವಾಗಿ ರೆಡಿಯಾಗಬೇಕು. ಸ್ನಾನ ಮಾಡುವಾಗ ಪವಿತ್ರ ನದಿಯ ನೀರನ್ನು ಖಂಡಿತವಾಗಿ ಆ ನೀರಿನಲ್ಲಿ ಸೇರಿಸಿ ಮಾಡಿರಿ. ಮನೆಯ ತುಂಬ ಪವಿತ್ರ ನದಿಯ ನೀರನ್ನು ಸಹ ಸಿಂಪಡಿಸಿರಿ. ಸಾಧ್ಯವಾದರೆ ನೀವು ದಾನ ಧರ್ಮಗಳನ್ನು ಖಂಡಿತವಾಗಿ ಮಾಡಿರಿ. ವಸ್ತ್ರದಾನ ಮಾಡಿರಿ, ಅನ್ನದಾನ ಮಾಡಿರಿ. ಇದರಿಂದ ಗ್ರಹಣದ ದುಷ್ಪ್ರಭಾವದಿಂದ ನೀವು ಉಳಿದುಕೊಳ್ತೀರಾ.
ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ಮೇಲೆ ಆವರಿಸಿಕೊಳ್ಳೋದಿಲ್ಲ. ಇದರಿಂದ ನಿಮ್ಮ ಮೇಲೆ ಸಕಾರಾತ್ಮಕ ಪ್ರಭಾವ ಬೀಳುತ್ತದೆ. ಇದು ಈ ವಿಡಿಯೋ ವಿಷಯ ಆಗಿದೆ ಸ್ನೇಹಿತರೆ. 5 ಮೇ 2023 ರ ದಿನ ಚಂದ್ರಗ್ರಹಣ ಹಿಡಿಯಲಿದೆ. ಭಾರತದಲ್ಲಿ ಎಷ್ಟು ಗಂಟೆಗೆ ಹಿಡಿಯುತ್ತೆ, ಇದರ ಸೂತಕ ಕಾಲ ಏನಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ವಿ. ಇಲ್ಲಿ ಮತ್ತೊಂದು ಬಾರಿ ಹೇಳೋದಾದರೆ ಸೂತಕ ಕಾಲ 5 ಮೇ ಮಧ್ಯಾಹ್ನ 11:45 ಶುರುವಾಗುತ್ತದೆ, ರಾತ್ರಿ 1 ಗಂಟೆಗೆ ಮುಗಿಯುತ್ತದೆ. ಗ್ರಹಣದ ಸಮಯದ ಬಗ್ಗೆ ಮತ್ತೊಮ್ಮೆ ಹೇಳೋದಾದರೆ ಮೇ 5 ರಂದು ರಾತ್ರಿ 8:45 ಶುರುವಾಗಿ ರಾತ್ರಿ 1 ಗಂಟೆಯ ತನಕ ಇರುತ್ತದೆ. ಸ್ನೇಹಿತರೆ, ಗರ್ಭಿಣಿ ಮಹಿಳೆಯರು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಖಂಡಿತವಾಗ ನಿಮ್ಮ ರಾಶಿಯಾದಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಜೈ ಚಂದ್ರದೇವಾಯ ನಮಃ ಅಂತ ಕಮೆಂಟ್ನಲ್ಲಿ ಬರೆದು ಹೆಚ್ಚಾಗಿ ಈ ವಿಡಿಯೋವನ್ನು ನಿಮ್ಮ ಸಂಬಂಧಿಕರಿಗೆಲ್ಲ ಸ್ನೇಹಿತರಿಗೆಲ್ಲ ಖಂಡಿತವಾಗಿ ತಪ್ಪದೆ ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯ ತನಕ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.